ಕೊಪ್ಪವಾಕಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸುಜ್ಞಾನ ನಿಧಿ ಶಿಷ್ಯವೇತನ. ಮಕ್ಕಳಿಗೆ ಶಿಕ್ಷಣ ಅತ್ಯಂತ ಅವಶ್ಯಕವಾಗಿದೆ. ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆಯಬೇಕೆನ್ನುವುದರಿಂದ ಹಾಗೂ ತಾಂತ್ರಿಕ ಶಿಕ್ಷಣ ಪಡೆಯುವುದಕ್ಕಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸುಜ್ಞಾನ ನಿಧಿ ಶಿಷ್ಯವೇತನ ನೀಡುತ್ತಿದ್ದು, ಇದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಸಮರ್ಪಕವಾಗಿ ಪಡೆದುಕೊಳ್ಳಬೇಕು ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಲಕ್ಷ್ಮಣರವರು ಹೇಳಿದರು. ನಗರದ ಬಿರ್ಲಾ ಕಲ್ಯಾಣ ಮಂಟಪದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಸಿ ಟ್ರಸ್ಟ್ ಹರಿಹರ ವತಿಯಿಂದ 2024-25 ಸಾಲಿನಲ್ಲಿ ಸುಜ್ಞಾನ ನಿಧಿ ಶಿಷ್ಯವೇತನ ಹಾಗೂ ಪತ್ರಕರ್ತರಿಗೆ ಅಭಿನಂದನೆ ಕಾರ್ಯಕ್ರಮ ಪ್ರಸಕ್ತ ವರ್ಷ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ಇಂದು ಹರಿಹರ ತಾಲೂಕಿನ 151 ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ ಅನುಮೋದನೆ ಪತ್ರವನ್ನು ಮಂಜೂರಾತಿ ಪತ್ರ ವಿತರಿಸಿದರು. ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಬಾಬಣ್ಣ ಅವರು ಮಾತನಾಡಿ, ಧರ್ಮಸ್ಥಳ ಸಂಸ್ಥೆ ಕೇವಲ ಶಿಷ್ಯವೇತನವನ್ನು ನೀಡುವುದಲ್ಲದೆ ಹಲವು ಯೋಜನೆಗಳನ್ನು ಬಡಜನರಿಗೆ ತಲುಪುವಂತೆ ಈ ಸಂಸ್ಥೆ ಮಾಡುತ್ತಿದೆ ಎಂದು ಹೇಳಿದರು. ಈ ಸಮಯದಲ್ಲಿ ನಗರಸಭೆ ಅಧ್ಯಕ್ಷೆ ಕವಿತಾ ಮಾರುತಿ ಬೇಡರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿ ದುರ್ಗಪ್ಪ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆನಂದ್ ಕುಮಾರ್, ಪತ್ರಕರ್ತರ ಸಂಘದ ಅಧ್ಯಕ್ಷೆ ಶಾಂಭವಿ ತಾಲೂಕು ಯೋಜನಾಧಿಕಾರಿ ನಂದಿನಿ ಶೆಟ್ ಹಾಗೂ ಶಿಷ್ಯವೇತನ ಮಂಜೂರಾತಿ ಪತ್ರವನ್ನು ಸ್ವೀಕರಿಸಲು ಬಂದಂತಹ ಪೋಷಕರು ಮತ್ತು ಮಕ್ಕಳು ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ವರದಿ ಯಮನೂರ್, ಸ್ಮಾರ್ಟ್ ನ್ಯೂಸ್ ಕನ್ನಡ. ಗೋ ಸೇವೆ ಮತ್ತು ಗೋ ಸಂರಕ್ಷಣೆ ಕಾರ್ಯವನ್ನು ಮಾಡಿದ ಗೋ ಸಂರಕ್ಷಣೆ ಹೇಳ್ಕೊಂಡು ಹರಿಹರ ಕ್ಷೇತ್ರದಲ್ಲಿ ನಾವು ಭಾಷಣದಲ್ಲಿ ಮಾಡ್ತಾ ಇದ್ದೇವೆ, ನಿತ್ಯ ಕಾರ್ಯಕ್ರಮ ಅಂತ ಇದ್ದೇವೆ. ಹಾಗಾಗಿ ಹರಿಹರ ಹಾಗೆ ಹೈದರಾಬಾದ್ ಬಂದು ಆಶ್ರಮದಲ್ಲಿ 7,000 ಹೆಚ್ಚು ಹಸುಗಳನ್ನ ನಿತ್ಯ ಗೋವನ್ನ ಸಂರಕ್ಷಣೆ ಮಾಡಿದ ಸೇವೆ ಆಗ್ತಾ ಇದೆ. ಇಡೀ ದಕ್ಷಿಣ ಭಾರತ ಗೋಶಾಲ ಗೊತ್ತಿದೆ 8,000 ಮಂಜುನಾಥ ನಮ್ಮ ಪ್ರಥಮವಾಗಿ ಹರಿಹರೇಶ್ವರ ದೇವರಿಗೆ ನಾವು ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಮತ್ತವರ ಧರ್ಮಪತ್ನಿ ಆದ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 1982 ಪ್ರಾರಂಭ ಆಗಿ ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿಗೆ ಕಳೆದ 13 2012 ಪ್ರಾರಂಭ ಆದದ್ದು. ಕಳೆದ 13 ಇಲ್ಲಿ ಯೋಜನೆ ನಡೆಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ಬಡವರ ಪರಿವರ್ತನೆ. ಇವತ್ತು ಮಹಿಳೆಯರ ಸಬಲೀಕರಣಕ್ಕೋಸ್ಕರ, ರೈತರ ಆರ್ಥಿಕ ಅಭಿವೃದ್ಧಿಗೋಸ್ಕರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಆಗಿದೆ. ನಾವು ಈ ಒಂದು ಕ್ಷೇತ್ರ ಧರ್ಮಸ್ಥಳ ಗ್ರಾಮಗಳಿಗೆ ಶಿಕ್ಷಣ ಎರಡನೇ ಆಗುದಿಲ್ಲ. ಅದು ಆ ಉದ್ದೇಶದಿಂದ ನಾವು ಆ ಕೊರತೆಯನ್ನು ಅನುಭವಿಸಿ ಬಂದಿದ್ದು. ಅದಕ್ಕೆ ನಿಮಗೆ ಶಿಕ್ಷಣ ಸದ್ಬಳಕೆ ಮಾಡಿಕೊಂಡು ಒಂದು ಒಬ್ಬ ಗುರಿಯನ್ನು ಇಟ್ಕೊಳ್ತಾರೆ. ಆ ಗುರಿಯನ್ನು ಮುಟ್ಟಿ ಹೋಗ್ಬೇಕು ಸದ್ಬಳಕೆ. ಆಮೇಲೆ ಈಗಿನ ಯುವಕ ಏನಂದ ಮೊಬೈಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಮೊಬೈಲ್ ಅಲ್ಲಿ ಏನ್ ಸ್ವಲ್ಪ ಮಾನಸಿಕ ಒತ್ತಡ ಹಾಗೂ ದೈಹಿಕ ಒತ್ತಡ ಇಂದ ಬೆಳೆದಿದೆ. ತಮ್ಮ ಜೀವನವನ್ನ ತೊಂದರೆಯಲ್ಲಿ ಸಿಗುವಂತಹಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ನಿಮಗೆ ಒಂದು ಡ್ರೀಮ್ ಒಂದು ಏನಪ್ಪಾ ಅಂದ್ರೆ, ಈಗ ಮೊಬೈಲ್ ಅಡಿಕ್ಷನ್ ಅನ್ನ ಕಡಿಮೆ ಮಾಡಿ ಜಾಸ್ತಿ ಓದಿನ ಕಡೆ ಗಮನ ಕೊಡಿ, ಜಾಸ್ತಿ ಬುಕ್ಸ್ ಅನ್ನು ಓದಿ, ವಿಶೇಷವಾಗಿ ಜಾಸ್ತಿ ಬುಕ್ಸ್ ಅನ್ನ ತಗೊಂಡು ಬುಕ್ಸ್ ಅನ್ನ ಓದಿ, ನಿಮ್ಮ ಜೀವನವನ್ನ ನಿಮ್ಮ ಜೀವನದಲ್ಲಿ ಉನ್ನತ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ನಾನು ಒಂದು ಡ್ರೀಮ್ ಅಂತ ಹೇಳ್ತೇನೆ. ಆಮೇಲೆ ಇಂಜಿನಿಯರಿಂಗ್ ಹೇಳಿದ್ರು ಕಾಲೇಜು ಸೇರಿದಂತ ಕ್ಷಣ ಕೆಲವು ಡ್ರಗ್ಸ್ ಮಾದಕ ವಸ್ತುಗಳಿಗೆ ಕೆಲವು ವಿದ್ಯಾರ್ಥಿಗಳು ಬಲಿಪಷ್ಟ ಆಗ್ತಾ ಇದ್ದಾರೆ.
ಅದಕ್ಕೆ ನಿಮ್ಗೆ ಎಲ್ಲರಿಗೆ ಹೇಳಿದ್ರೆ ಆ ಒಂದು ಡ್ರಗ್ಸ್ ಆಗಲಿ ಯಾವ್ದೇ ಮಾರಾಟ ವಸ್ತುಗಳಾಗಲಿ ಅಥವಾ ಮದ್ಯಪಾನ ಮಾಡೋದಾಗಲಿ ಯಾವಾಗ ಇದಕ್ಕೆ ಬಲಿಪಶು ಹೋಗ್ಬೇಡಿ. ಭವಿಷ್ಯದಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ನೀವು ವಿಜಯ ಕೊಡುವಾಗ ನಿಮ್ಮ ತಂದೆ ತಾಯಿ ಮೇಲೆ ಅವಲಂಬಿತರಾಗಿದ್ದಾರೆ. ಅದೇ ವಿಜಯ ಕಂಪ್ಲೀಟ್ ಆಗ್ತಾ ನಿಮ್ಮ ಮೇಲೆ ತಂದೆ ತಾಯಿ ಅವಲಂಬಿತ ಆಗಿರ್ತಾರೆ. ಜೀವನ ಚಕ್ರದ ಹಾಗೆ ಈ ಜೀವನ ಚಕ್ರದಲ್ಲಿ ನಾವು ಎಲ್ಲಾದ್ರೂ ಬೇರೆ ಇದು ನಮ್ಮ ಕುಟುಂಬಕ್ಕೆ ನಮ್ಮ ಕುಟುಂಬದ ಜೀವನ ಚಕ್ರಕ್ಕೆ ಸಮಸ್ಯೆ ಆಗಿರುತ್ತೆ. ಆದ್ರೆ ಇದರಿಂದ ನಾವು ಏನ್ ಮಾಡ್ತೀವಿ, ಮಾನಸಿಕ ಒತ್ತಡದಿಂದ ಯಾವ್ದೋ ದುಷ್ಟಕ್ಕೆ ಬಲಿಯಾಗಿ ನಮ್ಮ ಜೀವನ ನಾವು ಏನ್ ಮಾಡ್ಕೊಂಡು ತೊಂದರೆಗಿಸಬೇಕು ಅಂತ ಪರಿಸ್ಥಿತಿ ಎಲ್ಲ ಶಿಷ್ಯ ವ್ಯಜನವನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಅನ್ಸುತ್ತಾ ಈ ಒಂದು ಮಾತನಾಡೋಕೆ ನಮ್ಗೆ ಅವಕಾಶ ಮಾಡಿಕೊಂಡ ಮಾತುಗಳನ್ನು ಜೈ ಜೈ. ಬಹಳ ಅಂಶಗಳಿಂದ ಕೂಡ ನಾವು ನೋಡ್ತಾ ಇದ್ದೀವಿ. ಗ್ರಾಮೀಣೆಯಲ್ಲಿ ಇವತ್ತು ರಾಜಧಾನಿಯಿಂದ ಸುಮಾರು ವರ್ಷಗಳ ಕಾರ್ಯಕ್ರಮಗಳಂತ ಕಾರ್ಯಯೋಜನೆಗಳನ್ನ ಹಾಕಿಕೊಟ್ಟು ಜನರಿಗೆ ಅದರಲ್ಲಿ ವಿಶೇಷವಾಗಿ ಬಡವರಿಗೆ ಅದು ಹೆಣ್ಮಕ್ಳಿಗೆ ಮಕ್ಕಳಿಗೆ ಶಾಲಾ ಕಾರ್ಯಕ್ರಮಕ್ಕೆ ಗ್ರಾಮಗಳಿಗೆ ಗ್ರಾಮಾಭಿವೃದ್ಧಿ ಕರೆಕ್ಟ್ ಶೌಚಾಲಯ ಇಲ್ಲದೆ ಶೌಚಾಲಯ ಗ್ರಂಥಾಲಯ ಆದರೆ ಶಾಲೆ ಅವರಿಗೆ ನಮಸ್ಕರಿಸುತ್ತೇನೆ. ಆರಾಧ್ಯ ದೇವರ ಮಂಜುನಾಥ ಸ್ವಾಮಿ ಅವರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲಾ ಗಣ್ಯ ಸಂಸ್ಥೆಗಳಿಗೆ ನಮಸ್ಕರಿಸುತ್ತೆ. ನನಗೆ ಪ್ರಸಾದದ ರೂಪದಲ್ಲಿ ಈ ವರ್ಷ ಸುಜ್ಞಾನ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರುತ್ತೇನೆ. ನನಗೆ ಮಂಜೂರಾಗಿದೆ. ನಾನು ಚೆನ್ನಾಗಿ ಓದಿ ನನ್ನ ಎದುರವರಿಗೆ ಒಳ್ಳೆ ಹೆಸರನ್ನು ತಗೊಂಡಿದ್ದೇನೆ. ಸುಜ್ಞಾನ ನಿಧಿ ಯೋಜನೆ ಎಲ್ಲ ಮಕ್ಕಳಿಗೆ ಅನುಕೂಲವಾಗುತ್ತದೆ. ನಾನು ಸುಜ್ಞಾನ ನಿಧಿ ಯೋಜನೆಯನ್ನು ನನ್ನ ವಿದ್ಯಾಭ್ಯಾಸಕ್ಕೆ ಬಳಸಿಕೊಳ್ಳುತ್ತೇನೆ ಅಂತ ನನ್ನ ಮಗಳು. ನಾನು ಜಿಪಿಟಿಯಲ್ಲಿ ಸೆಕೆಂಡ್ ಇಯರ್ ಡಿಪ್ಲೊಮಾ ಕೋರ್ಸ್ ಅಲ್ಲಿ ವ್ಯಾಸಂಗ ಮಾಡುತ್ತೇನೆ.